ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ನಾನು ಇವತ್ತು ನಿಮಗೆ ಆರೋಗ್ಯಕರವಾದ ಮತ್ತು ತೂಕ ಇಳಿಸೋಕೆ ಸಹಾಯ ಮಾಡುವ ಓಟ್ಸ್ ವೆಜ್ ಆಮ್ಲೆಟ್ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ವೀಕ್ಷಕರೇ, ಓಟ್ಸ್ ವೆಜ್ ಆಮ್ಲೆಟ್ ಮಾಡೋಕೆ ಯಾವ್ಯಾವ ಸಾಮಗ್ರಿಗಳು ಬೇಕಾಗ್ತಾವಂತ ನೋಡೋಣ ಬರ್ರಿ. ಈಗ ಒಂದು ಅರ್ಧ ಕಪ್ ಓಟ್ಸ್ ತೊಗೊಂಡಿದ್ದೀನಿ, 1/4 ಕಪ್ ಕಡ್ಲಿ ಹಿಟ್ಟು ತೊಗೊಂಡಿದ್ದೀನಿ, ಒಂದು ಉಳ್ಳಾಗಡ್ಡಿ ಸಣ್ಣ ಹೆಚ್ಕೊಂಡಿದ್ದೀನಿ, ಆಮೇಲೆ ಒಂದು ಟೊಮ್ಯಾಟೊ ಸಣ್ಣ ಹೆಚ್ಕೊಂಡಿದ್ದೀನಿ, ಒಂದು ಹಸಿಮೆಣಸಿನ್ಕಾಯಿ ಸಣ್ಣ ಹೆಚ್ಕೊಂಡಿದ್ದೀನಿ, ಕೊತ್ತಂಬರಿ ತೊಗೊಂಡಿದ್ದೀನಿ, ಆಮೇಲೆ ಖಾರ ಒಂದು ಅರ್ಧ ಚಮಚ, ಅರಿಶಿನ ಒಂದು ಅರ್ಧ ಚಮಚ, ಆಮೇಲೆ ಜೀರಿಗೆ ಪುಡಿ ತೊಗೊಂಡಿದ್ದೀನಿ ಒಂದು ಅರ್ಧ ಚಮಚ, ಮತ್ತು ಉಪ್ಪು. ಬರ್ರಿ ಈಗ ಓಟ್ಸ್ ವೆಜ್ ಆಮ್ಲೆಟ್ ಹೆಂಗೆ ಮಾಡೋದಂತ ನೋಡೋಣ. ವೀಕ್ಷಕರೇ, ಒಂದು ಬಾಲ್ ತೊಗೊಂಡಿದ್ದೀನಿ, ಈಗ ಅದ್ರಾಗ ಓಟ್ಸ್ ಹಾಕ್ಕೊಳ್ಳೋಣ. ಆಮೇಲೆ ಅವತ್ತನ್ನ ಒಂದು ಸ್ವಲ್ಪ ನೀರು ಹಾಕಿ ನೆನೆ ಹಾಕ್ಬಿಡೋಣ ಒಂದು 2 ನಿಮಿಷ. ವೀಕ್ಷಕರೇ ನೋಡ್ರಿ, ಇಲ್ಲೇ ಓಟ್ಸ ನೆನೆದ್ದಾವು. ಈಗ ಏನು ಮಾಡೋಣ, ಇದ್ರಾಗ ಕಡ್ಲಿ ಹಿಟ್ಟು ಹಾಕ್ಕೊಳ್ಳೋಣ, ಆಮೇಲೆ ಉಳ್ಳಾಗಡ್ಡಿ ಹಾಕ್ಕೊಳ್ಳೋಣ, ಆಮೇಲೆ ಸಣ್ಣ ಹೆಚ್ಚಿದ್ದ ಟೊಮ್ಯಾಟೊ ಹಾಕ್ಕೊಳ್ಳೋಣ, ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ, ಆಮೇಲೆ ಖಾರ ಒಂದು ಅರ್ಧ ಚಮಚ ಹಾಕ್ಕೊಳ್ಳೋಣ, ಅರಿಶಿನ ಪುಡಿ ಒಂದು ಅರ್ಧ ಚಮಚ, ಜೀರಿಗೆ ಪುಡಿ ಒಂದು ಅರ್ಧ ಚಮಚ ಹಾಕ್ಕೊಳ್ಳೋಣ, ಆಮೇಲೆ ಕೊತ್ತಂಬರಿ ಹಾಕ್ಕೊಳ್ಳೋಣ ಸಣ್ಣ ಹೆಚ್ಚಿದ್ದ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ಏನು ಮಾಡೋಣ, ಇದನ್ನ ಚಲೋದಂಗೆ ಎಲ್ಲ ಮಿಕ್ಸ್ ಮಾಡೋಣ. ಇದೆಲ್ಲ ಚಲೋದಂಗೆ ಮಿಕ್ಸ್ ಆಗೈತಿ. ಈಗ ಇದ್ರಾಗ ನೀರು ಹಾಕಿ ದೋಸೆ ಹಿಟ್ಟಿದ್ದಕ್ಕಿಂತನೂ ಸ್ವಲ್ಪ ಗಟ್ಟಿಯಾಗಿರ್ಬೇಕು ನೋಡ್ರಿ ಇದು ಹಿಟ್ಟು. ನೋಡ್ರಿ ವೀಕ್ಷಕರೇ, ಈ ಹದಕ್ಕೆ ಇರ್ಬೇಕು ನೋಡ್ರಿ ಹಿಟ್ಟು. ಈಗ ಇತ್ತನ್ನು ಭಾಳ ಹೊತ್ತು ನೆನೆ ಇಡೋದಿಲ್ಲ, ಈಗ ಇತ್ತನ್ನು ಆಮ್ಲೆಟ್ ಮಾಡೋಣ ಬರ್ರಿ. ವೀಕ್ಷಕರೇ, ಮೊದಲು ಗ್ಯಾಸ್ ಹಚ್ಕೊಳ್ಳೋಣ, ಆಮೇಲೆ ಒಂದು ಪ್ಯಾನ್ ಇಡೋಣ, ಒಂದು 2 ಚಮಚ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಎಣ್ಣೆ ಸ್ವಲ್ಪ ಕಾಯಿಲಿ. ವೀಕ್ಷಕರೇ, ಎಣ್ಣೆ ಕಾದೈತಿ. ಈಗ ಏನು ಮಾಡೋಣ, ಇದನ್ನ ಕಲಿಸಿದ ಹಿಟ್ಟನ್ನು ಈ ಪ್ಯಾನ್ನಾಗ ಹಾಕ್ಕೊಳ್ಳೋಣ. ಫ್ಲೇಮನ್ನು ಲೋ ಮಾಡಿ ಈಗ ಇತ್ತನ್ನ ಒಂದು 5 ನಿಮಿಷ ಮುಚ್ಚಿಡ್ಬೇಕು. ವೀಕ್ಷಕರೇ, 5 ನಿಮಿಷ ಆಗೈತಿ. ಈಗ ಇತ್ತನ್ನ ಹೊಳ್ಸ್ಕೊಳ್ಳೋಣ. ಈಗ ಇನ್ನೊಂದು 2 ನಿಮಿಷ ಇದೆ ಬೇಯಲಿ, ಆಮೇಲೆ ಇತ್ತನ್ನ ಸರ್ವ್ ಮಾಡೋಣ. ವೀಕ್ಷಕರೇ, ಓಟ್ಸ್ ವೆಜ್ ಆಮ್ಲೆಟ್ ಈಗ ರೆಡಿ ಆಗೈತಿ. ಈಗ ಇತ್ತನ್ನ ಪ್ಲೇಟ್ನಾಗ ಸರ್ವ್ ಮಾಡೋಣ ಬರ್ರಿ. ವೀಕ್ಷಕರೇ, ಓಟ್ಸ್ ವೆಜ್ ಆಮ್ಲೆಟ್ ಮಸ್ತಾಗಿ ರೆಡಿ ಆಗೈತೆ ನೋಡ್ರಿ. ನೀವು ಮನ್ಯಾಗ ಟ್ರೈ ಮಾಡಿರಿ. ಮತ್ತು ನಾನು ಈ ವಿಡಿಯೋ ನಿಮಗೆ ಚಲೋ ಅನಿಸ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ. ಧನ್ಯವಾದಗಳು.